ಇನ್ನು ಶಿವಮೊಗ್ಗ ಜಿಲ್ಲೆಗೆ ಒಂದ್ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐದಕ್ಕೆ ಐದು ಬಿಜೆಪಿ ಗೆದ್ದಿದ್ರು ನಮ್ಮ ಅಕ್ಟೋಬರ್ ಸರ್ವೇನಲ್ಲಿ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಅಂತ ಇತ್ತು ನವೆಂಬರ್ ಕತೆ ಏನು ಅಂತ ನೋಡೋದಾದ್ರೆ ಎಸ್ ಮೊದಲನೇ ಕ್ಷೇತ್ರ ಬೈಂದೂರು ವಿಧಾನಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಕುಮಾರ್ ಶೆಟ್ಟಿ ಬಿಜೆಪಿಯಿಂದ ವಿನ್ ಆಗಿದ್ರು ಸುಮಾರು ಇಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಅಲ್ಲೇನು ಗೋಪಾಲ್ ಪೂಜಾರಿ ಎಕ್ಸ್ ಎಂ ಎಲ್ ಎರು ಕಾಂಗ್ರೆಸ್ ಅವರ ವಿರುದ್ಧ ಗೆದ್ದಿದ್ರು ಇಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸುಕುಮಾರ್ ಶೆಟ್ಟಿಯವರೇ ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಪೈಪೋಟಿ ಕೊಡೋದಕ್ಕೆ ಕೆಲವೊಂದಿಷ್ಟು ಉದ್ಯಮಿಗಳು ಬಿ ಜೆ ಪಿ ಪರವಾಗಿ ಅಂದರೆ ಲಾಭಿ ಮಾಡ್ತಿದ್ದಾರೆ ನಮಗೆ ಟಿಕೆಟ್ ಕೊಡಿ ಅಂತ ಬಾಬು ಪೂಜಾರಿ ಅಂತ ಬಿ ಜೆ ಪಿನ ಟಿಕೆಟ್ ಕೊಡಿ ಅಂತ ಒಂದು ಕೇಳ್ತಾ ಇದ್ದಾರೆ ಸುಕುಮಾರ್ ಶೆಟ್ಟಿಗೆ ಪೈಪೋಟಿಯಾಗಿ ನಿಲ್ತಾ ಇದ್ದಾರೆ ಬಟ್ ಸಿಟಿಂಗ್ ಎಮ್ ಎಲ್ ಎ ಸುಕುಮಾರ್ ಶೆಟ್ಟಿಗೆ ಟಿಕೆಟ್ ಸಿಗಬಹುದು ಇನ್ನು ಕಾಂಗ್ರೆಸ್ಸಿಂದ ಗೋಪಾಲ್ ಪೂಜಾರಿ ಎಕ್ಸ್ ಎಮ್ ಎಲ್ ಎ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಸಿಂದ ಎಮ್ ಎಲ್ ಎ ಆಗಿದ್ರು ಅವರು ಆಸ್ಪೆಂಟ್ ಆಗಿದ್ದಾರೆ ಹದಿನೆಂಟರಲ್ಲಿ ಸೋತಿದ್ರು ಈಗ ನನಗೆ ಟಿಕೆಟ್ ಕೊಡಿ ಅಂತ ಜೊತೆಗೆ ರಾಜು ಪೂಜಾರಿ ಅನ್ನೋರು ಕೂಡ ಆಕಾಂಕ್ಷಿ ಆಗಿದ್ದಾರೆ ನನಗೆ ಟಿಕೆಟ್ ಕೊಡಿ ಕಾಂಗ್ರೆಸ್ಸಿಂದ ಅಂತ ಅರ್ಜಿ ಕೂಡ ಹಾಕಿದ್ದಾರೆ ಸೊ ಈ ಒಂದು ಕ್ಷೇತ್ರ ನಮ್ಮ ಈ ಹಿಂದಿನ ಸರ್ವೇಲು ಕೂಡ ಬಿ ಜೆ ಪಿ ಪರವಾಗಿತ್ತು ಆದರೆ ಈಗ ಅಲ್ಲಿ ಕಾಂಗ್ರೆಸ್ ಅಲೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸುಕುಮಾರ್ ಶೆಟ್ಟಿ ವಿರುದ್ಧವಾಗಿ ಬಿಜೆಪಿ ಜೊತೆಗೆ ಕೆಲವೊಂದಿಷ್ಟು ಬೇರೆ ಬೇರೆ ಲಾಬಿ ಆಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಹಾಗಾಗಿ ಈಗ ನಮ್ಮ ನವೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ ಪರ ಇದ್ದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪರ ಅಲೆ ಇದೆ ಶಿವ ಸುಕುಮಾರ್ ಶೆಟ್ಟಿ ಕೆಲವೊಂದಿಷ್ಟು ಚರ್ಚೆ ಆಗಿತ್ತು ಅವ್ರ ಬಗ್ಗೆ ಸೊ ಏನು ಹೇಳ್ತಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಎಸ್ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ಟರು ಅಲ್ಲಿ ಬಿಜೆಪಿ ಎಲ್ ಎ ಬಿಜೆಪಿಗೆ ವಿರೋಧ ಇಲ್ಲ ಇಲ್ಲಿ ಸುಕುಮಾರ್ ಶೆಟ್ಟಿಗೆ ಬಿಜೆಪಿ ಎಂ ಎಲ್ ಎ ಸುಕುಮಾರ್ ಶೆಟ್ಟಿ ವಿರೋಧ ಇದೆ ಜೊತೆಗೆ ಇಲ್ಲಿ ಗೋಪಾಲ್ ಪೂಜಾರಿ ಎಕ್ಸ್ ಎಂ ಎಲ್ ಎ ಅವರು ಕೂಡ ಇಲ್ಲಿ ಗೆಲುವು ಏನೇನ್ ಬೇಕು ಅನ್ನೋ ಲೆಕ್ಕಚರ್ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಬಟ್ ಗುಣಗಳಲ್ಲಿ ಗೋವಿಂದ ಬಾಬು ಪೂಜಾರಿ ಉದ್ಯಮಿ ಅವರು ಕೂಡ ಟ್ರೈ ಮಾಡ್ತಾರೆ ಬಿಜೆಪಿ ಟಿಕೆಟ್ಗೆ ಜೊತೆಗೆ ಆ ರಾಜೇಶ್ ಕಾವೇರಿ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಸಂಬಂಧಪಟ್ಟವ್ರು ಅವರು ಕೂಡ ಟ್ರೈ ಮಾಡ್ತಾರೆ ಕುಂದಾಪುರದವರು ಒಂದು ವಿಚಾರ ಏನು ಅಂತಂದ್ರೆ ಪಿಯಿಂದ ಅವಕಾಶ ಆಗಿ ಎಮ್ ಎಲ್ ಎ ಆಗೋ ಸುಕುಮಾರ್ ಶೆಟ್ಟರು ಆದರೆ ಆ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಲಿಲ್ಲ ಜನರ ಆಕ್ರೋಶಕ್ಕೆ ತುತ್ತಾರು ಅಂತ ಒಂದು ಇದಿದೆ ಬಟ್ ಇನ್ನೂ ಐದು ತಿಂಗಳು ಟೈಮ್ ಇದೆ ಏನಾಗುತ್ತೆ ಕಾದು ನೋಡಬೇಕು ಸದ್ಯಕ್ಕೆ ಸಿಟ್ಟಿಂಗ್ ಎಂ ಎಲ್ ಎಗೆ ಎಗೇನೆಸ್ಟ್ ವಿರೋಧ ಇದ್ದಂಗೆ ವಿರೋಧ ಇದ್ದಂಗೆ ಕಾಣ್ತಾ ಇದೆ ಈ ಕಾರಣಕ್ಕೆ ಬಿಜೆಪಿಗೆ ವಿರೋಧ ಅಲ್ಲ ಬಿಜೆಪಿಯ ಶಾಸಕರಿಗೆ ವಿರೋಧ ವಿರೋಧ ಸೊ ಕ್ಯಾಂಡಿಡೇಟ್ ಬದಲಾವಣೆ ಬಗ್ಗೆ ಚರ್ಚೆ ಇದೆ ನೀವೆಲ್ಲ ಗೋವಿಂದ ಬಾಬು ಪೂಜಾರಿ ಕಾವೇರಿ ಟ್ರಾನ್ಸ್ಪೋರ್ಟ್ ಅವರು ರಾಜೇಶ್ ಚರ್ಚೆಗಳಿದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಬಟ್ ಈ ಕ್ಷಣಕ್ಕೆ ಇದು ಬಿಜೆಪಿ ಶಾಸಕರ ವರ್ತನೆಯಿಂದಾಗಿ ಕಾಂಗ್ರೆಸ್ ಪೂರಕ ವಾತಾವರಣ ನಿರ್ಮಾಣ ಆಗಿದೆ ಎಸ್ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಬಹಳ ಆಗುವಂತ ಕ್ಷೇತ್ರ ನನಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಅಲಾಡಿ ಶ್ರೀನಿವಾಸ ಶೆಟ್ರು ಶೆಟ್ರು ಶೆಟ್ರಿಗೆ ಮಿನಿಸ್ಟರ್ ಕೊಡಬೇಕು ಅನ್ನೋ ಬೆಂಬಲದಲ್ಲಿ ನಾನು ಕೂಡ ಒಬ್ಬ ಅಯ್ಯ ಮನುಷ್ಯ ಕರಾವಳಿ ಬಿಜೆಪಿ ಬೆಲ್ಟು ಕೇಸರಿ ಬೆಲ್ಟು ಅಂತರ ಬೆಲ್ಟ್ ಅನ್ನು ಮುಚ್ಚಿಕ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಗೆದ್ಬಿಡ್ತಾರೆ ಎರಡ್ ಸಾವಿರದ ಎಂಟರಿಂದ ಹದ್ಮೂರಲ್ಲಿ ಅವ್ರಿಗೆ ಮಿನಿಸ್ಟರ್ ಆಗ್ಬೇಕು ಅವಕಾಶ ಸಿಗುತ್ತೆ ಅಂದಾಗ ಅವ್ರು ಕೊಡ್ಲಿಲ್ಲ ಬೇಜಾರಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ನಿಂತು ಗೆದ್ರು ಗೆದ್ರು ತಕ್ಕಿರ ಮನುಷ ಜನಗಳ ಜೊತೆ ಇದ್ರೆ ಅಲ್ಲಿ ಯಾವ ಪಕ್ಷನೇ ಇರ್ಲಿ ಯಾವ ಸುಲ್ತಾನನೇ ಇರ್ಲಿ ಜನ ಆ ಜನ ನಾಯಕನ ಗೆಲ್ಸವಾಗ ಬೆಸ್ಟ್ ಎಕ್ಸಾಂಪಲ್ ಆಲಾಡ ಶೆಟ್ರು ಸೊ ಶ್ರೀನಿವಾಸ ಶೆಟ್ಟರು ಈಗ ಸಿಟಿಂಗ್ ಎಂ ಎಲ್ ಐವತ್ತಾರು ಸಾವಿರ ಮತಗಳ ಅಂತರದಲ್ಲಿ ರಾಕೇಶ್ ಮಲ್ಲಿ ಕಾಂಗ್ರೆಸ್ ಕನ್ನಡಿ ಗೆದ್ದಿದ್ರು ಈಗ ಆಲಾಡಿ ಶಿರೋ ಶೆಟ್ಟರು ಮತ್ತೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಕಿಶನ್ ಹೆಗಡೆ ಸಹಕಾರಿ ಸಂಘದ ದೂರಿನ ಪ್ರತಾಪ್ ಚಂದ್ರ ಶೆಟ್ಟರು ಎಕ್ಸ್ ಎಂ ಎಲ್ ಸಿ ಅಂಡ್ ಮಲ್ಯಾಡಿ ಶಿವರಾಮ್ ಶೆಟ್ರು ಇವರು ಕೂಡ ಇದು ಮಾಡ್ತಾ ಇದ್ದಾರೆ ಯಾರೇನೇ ಮಾಡಿದ್ರು ಆಲಾಡಿ ಶ್ರೀನಿವಾಸ್ ಶೆಟ್ರು ಬಿಜೆಪಿ ಅಭ್ಯರ್ಥಿ ಆಗಿರೋ ಅವ್ರಿಗೊಂದು ಅವಕಾಶ ಆಗತ್ತೆ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಕುಂದಾಪುರ ಅವ್ರ ಗ್ರಾಫ್ ಹೆಂಗಿದೆ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಇಪ್ಪತ್ತು ಸಾವಿರ ಅಂತರ ಗೆಲುವು ಹದಿಮೂರಲ್ಲಿ ಇಂಡಿಪೆಂಡೆಂಟ್ ನಲವತ್ತೊಂದ್ ಸಾವಿರ ಅಂತರ ಈಗ ಹದಿನೆಂಟರಲ್ಲಿ ಐವತ್ತಾರು ಸಾವಿರ ಅಂತ ಅಂದ್ರೆ ಅವ್ರ ಇರಸ್ಪೆಕ್ಟವ್ ಆಫ್ ಪಾರ್ಟಿ ಅಥವಾ ಅವರು ವರ್ಚಸ್ ಇಂದಲೇ ಇಷ್ಟು ಅಂತರವನ್ನ ಕಾಯ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಆಮೇಲೆ ಎಕ್ಸ್ ಎಲ್ಲ ಕಾಂಗ್ರೆಸ್ ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರಲ್ಲ ಎಮ್ ಎಲ್ ಸಿ ಅವ್ರು ಜಸ್ಟ್ ಕೊನೆ ನಾನು ನಂಗು ಟಿಕೆಟ್ ಬೇಕು ಅಂತ ಬರ್ತಾನಂತೆ ಕಾಂಗ್ರೆಸ್ ಅಲ್ಲಿ ಬೇರೆ ಅವ್ರಿಗೆ ಟಿಕೆಟ್ ತಪ್ಸೋದಕ್ಕೆ ಇಲ್ಲಾಂದ್ರೆ ಡೀಲ್ ಮಾಡ್ಕೊಳ್ಳೋದು ಈ ರೀತಿ ಆರೋಪ ಅವ್ರ ಮೇಲೆ ತುಂಬಾ ಡ್ರಾಮಾ ಆಡ್ತಾರೆ ಅಂತ ಸೊ ಈ ಕಿಶನ್ ಹೆಗಡೆ ಸ್ವಲ್ಪ ಏನೋ ಸೀರಿಯಸ್ ಆಗಿ ಓಡಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಕೆಲವೊಂದಿಷ್ಟು ಬೇರೆ ಬೇರೆ ಸಹಕಾರ ಸಂಘದ ಕಟ್ಟಿಯಲ್ಲಿ ಕೆಲವೊಂದು ಜನಗಳಿಗೆ ಏನೋ ಹೆಲ್ಪ್ ಮಾಡ್ತಾರ ಇದ್ದಾರೆ ಬಟ್ ಹಾಲಾಡಿ ಮುಂದೆ ಅದ ಯಾವ್ದು ಕೂಡ ವರ್ಕ್ಔಟ್ ಆಗಲ್ಲ ಹಾಲಾಡಿನೇ ಬರಬಹುದು ಬರ್ತಾರೆ ಅನ್ನೋದು ಅಲ್ಲಿನ ರಿಪೋರ್ಟ್ ಬಟ್ ಅವರು ಈ ಮೂವತ್ತಾರು ಜನ ಗುಜರಾತ್ ಟಿಕೆಟ್ ತಪ್ಪಿಸೋರಲ್ಲ ಹಂಗೇನಾರ ಇವ್ರಿಗೆ ಮನವೊಲಿಸಿ ಕೊಡಲ್ಲ ಅಂದ್ರೆ ಮತ್ತೊಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕ್ತಾರೆ ಗೆತ್ಕಾಬೋತ್ತಾರೆ ಸಂಗೆ ಇನ್ನು ಮುಂದಿನ ಕ್ಷೇತ್ರ ಉಡುಪಿ ಕ್ಷೇತ್ರ ಉಡುಪಿ ಕ್ಷೇತ್ರದಲ್ಲಿ ಸದ್ಯಕ್ಕೆ ರಘುಪತಿ ಪಟ್ರು ಬಿಜೆಪಿಯಿಂದ ಗೆದ್ದಿದ್ದಾರೆ ಅದು ಕಾಂಗ್ರೆಸ್ನ ಪ್ರಮೋದ್ ಮಧುರಾಜ್ ವಿರುದ್ಧ ಹನ್ನೆರಡು ಲೀಡಲ್ಲಿ ಈಗ ಪ್ರಮೋದ್ ಮಧುರಾಜ್ ಕೂಡ ಬಿಜೆಪಿ ಇಲ್ಲಿ ಈಗ ಟಿಕೆಟ್ ರಘುಪತಿ ಭಟ್ ಅಥವಾ ಉದಯ್ ಕುಮಾರ್ ಶೆಟ್ಟಿ ಅಥವಾ ಯಶಪಾಲ್ ಸುವರ್ಣ ಅಂತ ಹೇಳ್ತಾ ಇದ್ದಾರೆ ಆ ಕಾಂಗ್ರೆಸ್ ಇಂದ ರಮೇಶ್ ಕಾಂಚನ್ ಜೊತೆಗೆ ಡಿ ಕೆ ಶಿವಕುಮಾರ್ ಪ್ರಸಾದ್ ಕಾಂಚನ್ ಕೃಷ್ಣಮೂರ್ತಿ ಆಚಾರ್ಯ ಇವರದ್ದೆಲ್ಲರದು ಕೂಡ ಲೆಕ್ಕಾಚಾರಗಳಿದೆ ಆದರೆ ಈ ಕ್ಷೇತ್ರ ಬಿಜೆಪಿಯ ಭದ್ರ ಭದ್ರ ಫೋಕಸ್ ಆಗಿದೆ ಬಿಕಾಸ್ ಆಫ್ ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಮೋದ್ ಮದರಾಜ್ ಕೂಡ ಬಿಜೆಪಿ ಇದ್ದಾರೆ ಸೊ ಬಿಜೆಪಿ ಮೊದಲೇ ಪ್ರಬಲ ಇಲ್ಲಿ ಇನ್ನೊಂದಷ್ಟು ಪ್ರಮೋದ್ ಮದರಾಜ್ ಎಂಟ್ರಿಯಿಂದ ಮತ್ತಷ್ಟು ಪ್ರಬಲವಾಗಿದೆ ಇಲ್ಲಿ ಯಾರೇ ನಿಂತರು ರಘುಪತಿ ಭಟ್ರು ಮತ್ತೊಬ್ರು ಇನ್ನೊಬ್ರು ನಿಂತರು ಸಹ ಉಡುಪಿ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಜಾರುವುದು ಬಹುತೇಕ ನಿಶ್ಚಿತವಾಗಿದೆ ಯಾವ್ದು ರೀತಿ ಡೌಟ್ ಇಲ್ಲ ಬಟ್ ರಘುಪತಿ ಭಟ್ರು ಬೇಡ ಯಶಪಾಲ್ ಸುವರ್ಣ ಸ್ವಲ್ಪ ಸೌಂಡ್ ಮಾಡ್ತಾರೆ ಈಜಾಬ್ ಎರ ಒಂದ್ ಕಡೆ ಕೊಡಿ ಅಂತ ಅವರು ಎರಡರಲ್ಲಿ ಒಂದ್ ಕಡೆ ನನ್ಗೆ ಆಸ್ಪ್ರೆಂಟ್ ಆಗಿದ್ದಾರೆ ಸೊ ಇಲ್ಲಿ ತಪ್ಪಿದ್ರೆ ಅಲ್ಲಿ ಕೊಡಿ ಅಲ್ಲಿ ತಪ್ಪಿದ್ರೆ ಇಲ್ಲಿ ಕೊಡಿ ಅಂತ ಸೊ ಬಲವಾಗಿ ಕೇಳ್ಬಾರ್ದು ರಘುಪತಿ ಭಟ್ ಬೇಡ ಅನ್ನೋದು ಅವರ ಇದು ನನ್ಗೆ ಕೊಡಿ ಅಂತ ಉಡುಪಿ ಅವರ ಫಸ್ಟ್ ಆಪ್ಷನ್ ನೆಕ್ಸ್ಟ್ ಕಾಪುಗೆ ಅಲ್ಲಿ ಕೊಡ್ಲಿ ಅಂತಾನು ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸಂಘಟನಾ ಎಲ್ಲ ಇದೆ ಬಟ್ ಕರಾವಳಿ ಕರಾವಳಿನಲ್ಲಿ ಇವರು ಕುಂದಾಪುರ ಒಂದು ಬಿಟ್ಟು ಅವ್ರಿಗೆ ಇನ್ನೆಲ್ಲ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡಬಹುದು ಆಗ್ ಬೇಕಾದ್ರೆ ಗೆಲ್ಲಬಹುದು ಚೇಂಜ್ ಮಾಡಿ ಬಟ್ ಕುಂದಾಪುರದಲ್ಲಿ ಚೇಂಜ್ ಮಾಡಿ ಬಿಜೆಪಿ ಅವ್ರಿಗೆ ಗೆಲ್ಲಕ್ಕಾಗಲ್ಲ ಅಲ್ಲಿ ಗೆಲ್ಲೋದು ಅವ್ರನ್ನ ಒಪ್ಸಿ ಹಣ ಶೆಟ್ರೆ ಇವ್ರು ಕೊಡ್ತಾವಿ ನಮಸ್ಕಾರ ಹೊಡೆದು ಒಪ್ಪಿಸ್ಕೊಂಡ್ ಬೇರೆಯವ್ರು ಕೊಟ್ರೆ ಚುನಾವಣೆ ಆಗುತ್ತೆ ನಿಮ್ಗೆ ಕೊಡಲ್ಲ ಅಂತ ಏನಾರ ಇವರು ಬಹಳ ಗರ್ವದಿಂದ ಹೋದರೆ ಎಡವಟ್ಟಾಯ್ತದೆ ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರ ಅಲ್ಲಿ ಲಾಲ್ಜಿ ಮಂಡನ್ ಇದಾರೆ ಲಾಲ್ಜಿ ಮಂಡನ್ ಇದ್ದಾರೆ ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರ ಓಟ್ ಅಂತರಿಂದ ಗೆದ್ದಿದ್ರು ವಿನಯ್ ಕುಮಾರ್ ಸೌರಕ್ಕೆ ಅವರ ವಿರುದ್ಧ ಸೊ ಈಗ ನೆಕ್ಸ್ಟ್ ಅವರೇ ಅಲ್ಲಿ ಆಗ್ಬೇಕಂತ ಓಡಾಡ್ತಿದ್ದಾರೆ ಬಟ್ ಆಗಲೇ ಹೇಳಿದಂತೆ ಯಶ್ಪಾಲ್ ಸುವರ್ಣ ಕೂಡ ನನಗೆ ಟಿಕೆಟ್ ಕೊಡಿ ಇದೆ ಅಂತ ಕೇಳ್ತಿದ್ದಾರೆ ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿ ಇಲ್ಲಿ ಅನ್ನೋ ಒಂದು ಗೊಂದಲ ಇದೆ ನೋಡೋಣ ಈ ಕ್ಷಣಕ್ಕೆ ಬಟ್ ಕಾಂಗ್ರೆಸ್ಸಿಂದ ವಿನಯ್ ಕುಮಾರ್ ಸೋರ್ಕಿ ಅವರೇ ಸ್ಪರ್ಧೆ ಮಾಡಬಹುದು ಬಹುತೇಕ ಅವರೇ ಎಕ್ಸ್ ಎಮ್ ಎಲ್ ಎ ಆಗಿದ್ರು ಹದಿಮೂರರಲ್ಲಿ ಅದಾದಮೇಲೆ ಸೋತಿದ್ರು ಹದಿನೆಂಟರಲ್ಲಿ ಈಗ ಮತ್ತೆ ಅವರು ಟಿಕೆಟ್ ಕೇಳ್ತಾರೆ ನಿಂತ್ಕೊಳ್ಳೋದಕ್ಕೆ ಈ ಕ್ಷಣಕ್ಕೆ ಸೊ ಇಲ್ಲಿ ಒಂದು ಬಿ ಜೆ ಪಿಯಲ್ಲಿ ಟಿಕೆಟ್ ಗೊಂದಲ ಇದೆ ಲಾಲಾಜಿ ಮೆಂಡನ್ನ ವಿರುದ್ಧವಾಗಿ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರೇ ಅಪಸ್ವರವನ್ನು ಎತ್ತಿದ್ದಾರೆ ಸ್ಥಳೀಯ ನಾಯಕರು ಯಶ್ಪಾಲ್ ಸುವರ್ಣಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಕೂ ಕೂಡ ಬರ್ತಿದೆ ಇನ್ನೂ ಗೊಂದಲ ಇದೆ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ವಿನಯ್ ಕುಮಾರ್ ಸ್ವರಕ್ಕೆ ಫೈನಲ್ ಆಗ್ತಿದ್ರೆ ಹೀಗಾಗಿ ಈ ಕ್ಷಣಕ್ಕೆ ನಮ್ಮ ಕರ್ನಾಟಕ ಟಿವಿ ನವೆಂಬರ್ ಪ್ರಕಾರ ಕಾಂಗ್ರೆಸ್ ಪರವಾದ ಅಲೆ ಇದ್ದಂತೆ ಅಂದ್ರೆ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಶಿವ ಕಾಪು ಎಸ್ ಕಾಪು ಬೇಸಿಕಲಿ ಬಿಜೆಪಿಗೂ ಕೂಡ ಪೂರಕವಾಗಿದೆ ಕಾಂಗ್ರೆಸ್ಗೂ ಪೂರಕವಾಗಿದೆ ಇಲ್ಲಿ ಲಾಲ್ಜಿ ಮೆಂಡನ್ ಕೊಟ್ರೆ ಕಷ್ಟ ವಿನಯ್ ಕುಮಾರ್ ಸ್ವರಕ್ಕೆ ಗೆದ್ಬಿಡ್ತಾರೆ ಅಲ್ಲಿ ಚೇಂಜ್ ಮಾಡಬೇಕು ಅಂತಿದ್ದಾರೆ ಆಮೇಲೆ ಗೊಂದಲ ಪಕ್ಷದಲ್ಲಿ ಇಲ್ಲ ಯಾರು ಕೊಡ್ತಾರೆ ಅಂತ ಕಾರ್ಯಕರ್ತ ಹೊರ್ಗಡೆ ಅವ್ರಿಗೆ ಗೊಂದಲ ಬಿಜೆಪಿಯವ್ರು ಕೆಲವೊಂದು ವಿಷಯದ ಕ್ಲಾರಿಟಿ ಇಲ್ಲ ಇದಾರೆ ಅವ್ರಿಗೆ ಗೊತ್ತು ಯಾರು ಟಿಕೆಟ್ ಕೊಡಬೇಕು ಏನ್ ಕತೆ ಮಾಡ್ತಾರೆ ಅಂತ ಬಟ್ ಇಲ್ಲಿ ಕಾಪು ಈ ಕ್ಷಣಕ್ಕೆ ಕಾಂಗ್ರೆಸ್ ವಿನಯ್ ಕುಮಾರ್ ಸೋರಕೆಗೆ ಏನಾದ್ರೂ ಕಡೆ ಯಶ್ಪಾಲ್ ಸುವರ್ಣ ಟಿಕೆಟ್ ಸಿಕ್ಕಿದ್ರೆ ಚೇಂಜಸ್ ಚೇಂಜಸ್ ಆಗ್ಬಹುದು ಮುಂದಿನ ಕ್ಷೇತ್ರ ಸಚಿವ ಪವರ್ ಮಿನಿಸ್ಟ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನೀಲ್ ಕುಮಾರ್ ಅವರ ಕ್ಷೇತ್ರ ಕಾರ್ಕಳ ಇಲ್ಲಿ ಸುನಿಲ್ ಕುಮಾರ್ ನಲವತ್ತೆರಡು ಸಾವಿರ ನಡೆಯಲು ಗೋಪಾಲ್ ಭಂಡಾರಿ ಗೆದ್ದಿದ್ರು ಈಗ ಸುನಿಲ್ ಕುಮಾರ್ ಮತ್ತೆ ಕ್ಯಾಂಡಿಡೇಟ್ ಆಗ್ತಾರೆ ಅವ್ರ ವಿರುದ್ಧ ಶುಭದ್ರಾವ್ ದೀಪಕ್ ಕೊಟ್ಯಾನ್ ಉದಯ್ ಕುಮಾರ್ ಶೆಟ್ಟಿ ಇವ್ರದೆಲ್ಲ ಚರ್ಚೆ ನಡೀತಾ ಇದೆ ಹೆಸರು ಬಟ್ ಸುನೀಲ್ ಕುಮಾರ್ ಸರಾಗವಾಗಿ ವಿಧಾನಸೌಧಕ್ಕೆ ಮತ್ತೊಮ್ಮೆ ಅಂತ ಸಾಧ್ಯತೆ ಸೀಟ್ ಪಡೆಯುವಂತ ಸಾಧ್ಯತೆ ಇದಿದೆ ಸುನಿಲ್ ಕುಮಾರ್ ರಾಜ್ಯಾಧ್ಯಕ್ಷ ಆಗ್ತಾರೆ ಸುನಿಲ್ ಕುಮಾರ್ ಡಿ ಸಿ ಎಮ್ ಆಗ್ಬಿಡ್ತಾರೆ ಸುನೀಲ್ ಕುಮಾರ್ ನೆಕ್ಸ್ಟ್ ಸಿಎಂ ಇಂತೆಲ್ಲ ಇದೆ ಬಟ್ ಮನುಷ್ಯ ಡಿ ಕೆ ಶಿವಕುಮಾರ್ ಪವರ್ ಮಿನಿಸ್ಟರ್ ಸಿಕ್ತಾಗ ಬೇರೆ ಖಾತೆ ಬಟ್ ಪವರ್ ಮಿನಿಸ್ಟರ್ ಓಡಾಡೋರು ಈ ಅಪ್ಪ ಪವರ್ ಮಿನಿಸ್ಟರ್ ಆದ್ರೂ ಪವರ್ ಮಿನಿಸ್ಟರ್ ಬಗ್ಗೆ ಹೇಳ್ಕೊಂಡ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವನಾಗ ಹೌದು ಸೈಲೆಂಟ್ ಆಗಿ ಬಟ್ ತನ್ನದೇ ಆದಂತ ಹೋಲ್ಡ್ ಇದೆ ಹಿಡ್ತಾ ಇದೆ ಹಾಗಾಗಿ ಸುನೀಲ್ ಕುಮಾರ್ ಸಾಮಾನ್ಯ ಅಲ್ಲ ಸುನಿಲ್ ಕುಮಾರ್ ಪವರ್ಫುಲ್ ಬಟ್ ಕಾಂಗ್ರೆಸ್ ಅಲ್ಲಿ ಈ ಪ್ರಬಲವಾಗಿ ಅಭ್ಯರ್ಥಿಗಳನ್ನ ಹಾಕಬಹುದಿತ್ತು ಆದರೆ ಕಾಂಗ್ರೆಸ್ ದಿನೇ ದಿನೇ ಕ್ಷೇತ್ರದಲ್ಲಿ ದುರ್ಬಲ ಆಗ್ತಾ ಇದೆ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಸುನಿಲ್ ಕುಮಾರ್ ಹಾದಿ ಸುಗಮ ಅಲ್ಲ ಬಟ್ ಇವರೆಲ್ಲ ಮಾಡೋ ಲಕ್ಷಣ ಕಾಣ್ತಾ ಇಲ್ಲ ಬಟ್ ಸದ್ಯಕ್ಕೆ ಸುನಿಲ್ ಕುಮಾರ್ ಸೇಫ್ 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 ಒಟ್ಟಾರೆ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಐದು ಶಾಸಕರು ಬಿಜೆಪಿಯವರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡು ನವೆಂಬರ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಮೂರು ಬಿಜೆಪಿ ಎರಡು ಕಾಂಗ್ರೆಸ್ ಅಂತ ಹೇಳಲಾಗ್ತದೆ ಬೈಂದೂರು ಸುಕುಮಾರ್ ಶೆಟ್ಟಿ ಅವರ ಕಾರಣಕ್ಕೆ ಕಾಂಗ್ರೆಸ್ಗೆ ಅನುಕೂಲ ಕುಂದಾಪುರ ಬಿಜೆಪಿ ಉಡುಪಿ ಬಿಜೆಪಿ ಕಾರ್ಕಳ ಬಿಜೆಪಿ ಆದ್ರೆ ಕಾಪೂನಲ್ಲಿ ಒಂದು ಸ್ವಲ್ಪ ಸ್ವರಕ್ಕೆ ಕಡೆ ಹೊರಕಂಡಂಗೆ ಐತೆ ಗೆಲುವು ನಡೀತಾ ಇದೆ ಬಟ್ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಈಗ ಮುನ್ನಡೆಯಿಂದ ಕಾಯಿಸ್ಕೊಂಡಿದ್ದಾರೆ ಡಿಸೆಂಬರ್ ಚೇಂಜ್ ಆಗಬಹುದು ಚೇಂಜ್ ಆಗಬಹುದು ಜನವರಿಗೆ ಚೇಂಜ್ ಆಗ್ಬೋದು ಸೊ ಹಿಂಗೆಲ್ಲ ಇದೆ ಬೇಕಾದ್ರೆ ಐದು ಮತ್ತೆ ಬಿಜೆಪಿ ಬರಲ್ಲ ಇಲ್ಲಿ ರಿಸಲ್ಟ್ ಚೇಂಜ್ ಆಗಿರುವಂತಹ ಕ್ಷೇತ್ರ ಯಾವುದು ಕುಂದಾಪುರ ಕುಂದಾಪುರ ಫಿಕ್ಸ್ ಆಲಾಡಿ ಶ್ರೀನಿವಾಸ್ ಶೆಟ್ಟಿ ನಾಟ್ ಬಿಜೆಪಿ ಆಲಾಡಿ ಶ್ರೀನಿವಾಸ್ ಶೆಟ್ಟಿ ಒಂದು ಎರಡನೇದು ಕಾರ್ಕಳ ಇನ್ ಮೂರು ಚುನಾವಣೆ ಕಾಪು ಉಡುಪಿ ಬೈಂದೂರಿಗೆ ಚುನಾವಣೆ ಆಗುತ್ತೆ ಈ ಕಾರ್ಕಳಕ್ಕೆ ಕುಂದಾಪುರಕ್ಕೆ ಬಹುತೇಕ ರಿಸಲ್ಟ್ ಈ ಕ್ಷಣಕ್ಕೆ ಏನಿದೆಯಲ್ಲ ಅದೇ ಮುಂದುವರಿಯುವ ಸಾಧ್ಯತೆ ನಡೆದಾಗಿದೆ